ಈಗ ವಾರ್ತೆಗಳ ವಿವರ. ಚಿಂಚೋಳಿ ತಾಲೂಕಿನ ನಿಡುಗುಂದದಲ್ಲಿ ಇತ್ತೀಚೆಗೆ ನಡೆದಿದ್ದ ಅಜಯ್ ಮತ್ತು ಜ್ಯೋತಿ ಎಂಬುವರ ಜೋಡಿ ಕೊಲೆ ಪ್ರಕರಣದ ಆರೋಪಿಯನ್ನು ಬಂಧಿಸುವಲ್ಲಿ ಸುಲೇಪೇಟ್ ಪೊಲೀಸರು ಈಗ ಯಶಸ್ವಿಯಾಗಿದ್ದಾರೆ. ಕದ್ದ ಬಂಗಾರದ ಪಾಲಿಗಾಗಿ ನಡೆದಿದ್ದವು ಜೋಡಿ ಕೊಲೆ. ಬಂಧಿತ ಆರೋಪಿ ದತ್ತು ಅಲಿಯಾಸ್ ದತ್ತಪ್ಪ ಬಾಲು ಕೊಲೆಯಾದ ಜ್ಯೋತಿ ಸಹೋದರನಾಗಿದ್ದು, ಕೊಲೆಯಾದ ಅಜಯ್ಗೆ ಮದುವೆಯಾಗಿ 5 ಜನ ಮಕ್ಕಳಿದ್ದಾರೆ. ಪಾದ್ರಿ ಜನಾಂಗಕ್ಕೆ ಸೇರಿದ ಅಜಯ್ ಮೂಲತಃ ಮಹಾರಾಷ್ಟ್ರದವನಾಗಿದ್ದು ಕಳ್ಳತನ ಮಾಡಿ ಕರ್ನಾಟಕದಲ್ಲಿ ತಲೆಮರೆಸಿಕೊಳ್ಳುತ್ತಿದ್ದ. ಹೀಗೆ ಒಂದು ಬಾರಿ ಅದೇ ಕಳ್ಳತನ ವೃತ್ತಿಯಲ್ಲಿದ್ದ ದತ್ತು ಅಜಯ್ಗೆ ಪರಿಚಯವಾಗಿದ್ದ. ಆನಂತರ ದತ್ತು ಸಹೋದರಿ ಜ್ಯೋತಿ ಕೂಡ ಪರಿಚಯವಾಗಿ ಆಕೆಯೊಂದಿಗೆ ಅಜಯ್ ಜೀವನ ನಡೆಸಲು ಆರಂಭಿಸಿದ್ದ. ಪಾದ್ರಿ ಜನಾಂಗದ ಆಚರಣೆಯಂತೆ ಜ್ಯೋತಿಯನ್ನು ಮದುವೆಯಾಗಿ 1 ಲಕ್ಷ ರೂಪಾಯಿ ವಧು ದಕ್ಷಿಣೆ ನೀಡುವುದಾಗಿ ಅಜಯ್ ಒಪ್ಪಿಕೊಂಡು ಮದುವೆಯೂ ಮಾಡಿಕೊಳ್ಳದೆ ಆಕೆಯೊಂದಿಗೆ ಸಂಸಾರ ನಡೆಸುತ್ತಾ ಸಾಗಿದ. ಈ ನಡುವೆ ದತ್ತು ಹಣ ಕೇಳಿದಾಗ ಮದುವೆಯೇ ಆಗಿಲ್ಲ, ಲಕ್ಷ ಯಾಕೆ ಕೊಡಬೇಕು ಎಂದು ಜ್ಯೋತಿ ಕುಟುಂಬಕ್ಕೆ ಅವಾಜ್ ಹಾಕುತ್ತಿದ್ದನಂತೆ. ಹೀಗಿರುವಾಗ ಒಂದು ಸಲ ಅಜಯ್ ಮತ್ತು ಜ್ಯೋತಿ ಸಹೋದರ ದತ್ತು ಹಾಗೂ ಇನ್ನಿಬ್ಬರು ಸೇರಿ ಮಹಾರಾಷ್ಟ್ರದಲ್ಲಿ ಕಳ್ಳತನ ಮಾಡಿಕೊಂಡು ಬಂದಿದ್ದರು. ಕಳ್ಳತನ ಮಾಡಿದ ಚಿನ್ನಾಭರಣದಲ್ಲಿ ಜ್ಯೋತಿ ಕುಟುಂಬಕ್ಕೆ 80 ಗ್ರಾಂ ಚಿನ್ನ ಕೊಡಬೇಕಿತ್ತು ಅಜಯ್. ಆದರೆ ಅಜಯ್ ಬಂಗಾರ ಕೊಡದೆ ಧಮಕಿ ಹಾಕಿ ಸತಾಯಿಸುತ್ತಿದ್ದ ಎನ್ನಲಾಗಿದೆ. ದುಡ್ಡು ಕೊಡ್ತೀನಿ ಅಂತಂದು ಹೇಳಿದ್ದ, ಅದನ್ನು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಏನಾದ್ರು ತೊಂದರೆ ಮಾಡಿರ್ಬೋದು ಅನ್ನೋ ಊಹಾಪೋಹ ಕೂಡ ಎದ್ದಿತ್ತು. ಸೊ ಈ ತೆಲ್ಕೂರು ಅಪರಿಚಿತ ಶವ ಏನು ಮಹಿಳೆ ಸಿಕ್ಕಿತ್ತು ಆ ಪ್ರಕರಣದ ಬೆನ್ನ ಹತ್ತಿ ಹೋದಂಥ ಸಂದರ್ಭದಲ್ಲಿ ಜ್ಯೋತಿ ಮತ್ತು ಅಜಯ್ ಇಬ್ಬರು ನಾಪತ್ತೆ ಆಗಿರುವಂಥದ್ದು ಮುಂಬೈ ಅಥವಾ ಬೇರೆ ಬೇರೆ ಕಡೆ ಹೋಗಿರುವಂಥ ಸಾಧ್ಯತೆನ ನಾವು ಮನಗಂಡು ಈ ಹಿಂದೆ ಆಗಲೇ ಮುಂಬೈಗೆ ಹೋದಂಥ ಸಂದರ್ಭದಲ್ಲಿ ಅಜಯ್ ಏನಿದ್ದಾನೆ ಅವನು ಮೂಲತಃ ಮುಂಬೈ ವಾಸಿ ಇರ್ತಾನೆ. ಅವನಿಗೆ ಈ ಜ್ಯೋತಿ ಸಹೋದರರು ಮತ್ತು ಜ್ಯೋತಿ ಕೆಲವು ಪರಿಚಯಸ್ಥರು ಮುಂಬೈ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಕಳ್ಳತನ ಮಾಡಿದಂಥ ಸಂದರ್ಭದಲ್ಲಿ ಜೊತೆ ಕಳ್ಳತನ ಮಾಡಿರ್ತಾರೆ. ಇದೆಲ್ಲ ನಮಗೆ ಡಿಸಿಫರ್ ಆಗುತ್ತೆ. ಅಜಯ್ ಮುಂಬೈಯಲ್ಲಿ ಆಲ್ರೆಡಿ ಒಂದು ಹೆಣ್ಮಗಳನ್ನ ಮದುವೆ ಆಗಿ 5 ಜನ ಮಕ್ಕಳಿದ್ದಾರೆ. ಅಲ್ಲಿ ಮುಂಬೈಯಲ್ಲಿ ಮತ್ತು ಮಹಾರಾಷ್ಟ್ರದ ಬೇರೆ ಬೇರೆ ಠಾಣೆಗಳಲ್ಲಿ ಸುಮಾರು 15ಕ್ಕೂ ಹೆಚ್ಚು ಕಳ್ಳತನ ಮತ್ತು ಸುಲಿಗೆ ಪ್ರಕರಣಗಳಲ್ಲಿ ಈತ ಬೇಕಾಗಿರ್ತಾನೆ. ವಾರೆಂಟ್ಸ್ ಆಗಿರುತ್ತೆ ಮತ್ತೆ ಸುಮಾರು ಪ್ರಕರಣಗಳಲ್ಲಿ ಬೇಕಾಗಿರ್ತಾನೆ. ಇತ್ತ ಕಳ್ಳತನ ಮಾಡಿದ ಚಿನ್ನವೂ ಕೊಡಲಿಲ್ಲ, ಮದುವೆಯ ಸಂದರ್ಭದಲ್ಲಿ ಕೊಡುವುದಾಗಿ ಹೇಳಿದ 1 ಲಕ್ಷ ರೂಪಾಯಿಯೂ ಇಲ್ಲ ಎಂಬ ಕಾರಣಕ್ಕೆ ಆಕ್ರೋಶಗೊಂಡ ಜ್ಯೋತಿ ಸಹೋದರರು ಉಪಾಯವಾಗಿ ನಿಡುಗುಂದ ಹೊರವಲಯದ ಉರ್ದು ಶಾಲೆಯಲ್ಲಿ ಜ್ಯೋತಿ ಮತ್ತು ಅಜಯ್ನನ್ನ ಕರೆಸಿಕೊಂಡು ಅಜಯ್ ಮೇಲೆ ರಾಡ್ ಮತ್ತು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೊಲೆ ಮಾಡಿದ್ದರು. ಬಳಿಕ ಗ್ರಾಮದ ಹೊರವಲಯದಲ್ಲಿರುವ ಹೊಲವೊಂದರಲ್ಲಿ ಜೋಳದ ಹೊಟ್ಟು ಹುಲ್ಲು ಹಾಕಿ ಅಜಯ್ನ ದೇಹ ಸುಟ್ಟು ಹಾಕಿದ್ದರು. ಇನ್ನು ಪೊಲೀಸರಿಗೆ ತಿಳಿಸುವುದಾಗಿ ಹೇಳಿದ ಜ್ಯೋತಿಯನ್ನು ಸಹ ಕೊಲೆಗೈದು ಅಲ್ಲಿಯೇ ಸುಟ್ಟು ಹಾಕಿ ಆರೋಪಿಗಳು ಪರಾರಿಯಾಗಿದ್ದರು. ಸೇಡಂ ತಾಲೂಕಿನಲ್ಲಿ ನಡೆದ ಅಪರಿಚಿತ ಯುವತಿಯ ಕೊಲೆ ಪ್ರಕರಣದ ಸಂದರ್ಭದಲ್ಲಿ ಜ್ಯೋತಿ ಅಜಯ್ ಕೊಲೆ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ದತ್ತುನನ್ನು ಹಿಡಿದು ವಿಚಾರಣೆಗೆ ಒಳಪಡಿಸಿದಾಗ ಇಡೀ ಪ್ರಕರಣದ ಬಗ್ಗೆ ಬಾಯಿಬಿಟ್ಟಿದ್ದಾನೆಂದು ಎಸ್ಪಿ ಶಶಿಕುಮಾರ್ ತಿಳಿಸಿದ್ದಾರೆ. ಸದ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದತ್ತುನನ್ನ ಬಂಧಿಸಲಾಗಿದ್ದು ತಲೆ ಮರೆಸಿಕೊಂಡ ಇನ್ನಿಬ್ಬರು ಆರೋಪಿಗಳ ಬಂಧನಕ್ಕೆ ಸುಲೇಪೇಟ್ ಪೊಲೀಸರು ಜಾಲ ಬೀಸಿದ್ದಾರೆ. ಆಮೇಲೆ ಕೆಲವು ಮೂಳೆ ಈ ತರದ್ದೆಲ್ಲ ತಗೊಂಡ್ಬಿಟ್ಟು ಯಾರಿಗೂ ವಿಸಿಬಲ್ ಆಗಿ ಗೊತ್ತಾಗಬಾರ್ದು ಅಂತಂದು ಅಲ್ಲಿ ಹತ್ತಿರದಲ್ಲೇ ಇರೋ ಕರ್ಚ್ಗೇಡ ಅನ್ನೋ ಒಂದು ಬ್ರಿಡ್ಜ್ ಹತ್ರ ಈ ಮಲ್ಲಾಮುರಿ ಇದು ಹಳ್ಳ ಹರಿಯುತ್ತೆ, ಆ ಹಳ್ಳದಲ್ಲಿ ಎಸಿತಾರೆ. ಇನ್ನೂ ಸುಮಾರು ರಿಮೇನ್ಸ್ ಅಲ್ಲೇ ಇರುತ್ತೆ. ನೋಡಿದಂಥವ್ರಿಗೂ ಏನೋ ಅನುಮಾನ ಬರಲ್ಲ, ಇಲ್ಲಿ ಯಾರನ್ನೋ ಸುಟ್ಟಾಕಿದ್ದಾರೆ ಅಥವಾ ಯಾರನ್ನೋ ಸಾಯಿಸಾಕಿದ್ದಾರೆ ಅನ್ನೋವಂಥದ್ದು. ಈ ರೀತಿ ಒಂದು ವೈಯಕ್ತಿಕ ವೈಷಮ್ಯ ಮತ್ತು ಕಳ್ಳತನದ ಮಾಲು ಹಂಚ್ಕೊಳ್ಳೋದ್ರಲ್ಲಿ ನಡೆದಂಥ ವ್ಯತ್ಯಾಸಗಳು ಮತ್ತು ಜ್ಯೋತಿ ಮೇಲಿದ್ದಂಥ ಅಸಮಾಧಾನ, ಅಜಯ್ ಮೇಲಿದ್ದು ವೈಷಮ್ಯ ಮತ್ತು ಇದೆಲ್ಲದರ ಜೊತೆಗೆ ಈ ಜ್ಯೋತಿ ಅಜಯ್ ಮದುವೆ ಅಂದರೆ ಸಹಜೀವನ ನಡೆಸುವಂಥ ಸಂದರ್ಭದಲ್ಲಿ ಮದುವೆ ಆಗ್ಬಿಟ್ಟು ಏನು ಸುಮಾರು 1 ಲಕ್ಷ ಹಣ ವಧು ದಕ್ಷಿಣೆ ರೂಪದಲ್ಲಿ ಸಿಗಬೇಕಿತ್ತು, ಇದು ಯಾವುದೂ ಸಿಕ್ಕಿಲ್ಲ ಅಂತಂದು ಒಟ್ಟಾರೆಯಾಗಿ ಈ ಡಬಲ್ ಮರ್ಡರ್ ಕೇಸು ಆಗಿದೆ. ಅದರಲ್ಲಿ ನಮ್ಮ ಚಿಂಚೋಳಿ ಇನ್ಚಾರ್ಜ್ ಡಿ ಎಸ್ ಪಿ ಬಸವರಾಜು, ಆಮೇಲೆ ಸುಳೆಪೇಟೆ ಇನ್ಸ್ಪೆಕ್ಟರ್ ಕಟ್ಟಿಮನಿ, ನಮ್ಮ ಸೇಡಂ ಇನ್ಸ್ಪೆಕ್ಟರ್ ಶಂಕರ್ಗೌಡ, ಸುಳೆಪೇಟೆ ಸಬ್ ಇನ್ಸ್ಪೆಕ್ಟರ್ ರಾಜಶೇಖರ್ ಹಾಗೂ ಹಲವರೆಲ್ಲ ಸೇರಿಕೊಂಡು ಅವರ ಎಲ್ಲ ಸಿಬ್ಬಂದಿಗಳ ಜೊತೆ ನಮ್ಮ ಅಡಿಷನಲ್ ಎಸ್ ಪಿ ಜಯಪ್ರಕಾಶ್ ಅವರ ಮೇಲುಸ್ತುವಾರಿಯಲ್ಲಿ ಈ ಪ್ರಕರಣವನ್ನು ಪತ್ತೆ ಮಾಡಿದ್ದಾರೆ. ಒಬ್ಬ ಆರೋಪಿ ಸಿಕ್ಕಿದ್ದಾನೆ,
ಇನ್ನು ಉಳಿದ ಇಬ್ಬರು ಆರೋಪಿಗಳ ಪತ್ತೆಗೋಸ್ಕರ ನಾವು ಪ್ರಯತ್ನ ಮುಂದುವರಿಸಿದ್ದೀವಿ.